ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಗಿದೆ ಅಂತ ನೆನಪಲ್ಲಿಟ್ಟುಕೊಳ್ಳದ ಸಿಎಂ ಉದ್ಧವ್ ಠಾಕ್ರೆ ಕಪಾಳಕ್ಕೆ ಬಾರಿಸ್ತಾ ಇದ್ದೆ ಅಂತ ಕೊಟ್ಟ ಹೇಳಿಕೆಯಿಂದ ಕೇಂದ್ರ ಸಚಿವ ನಾರಾಯಣ್ ರಾಣೆ ಬಂಧನವೇ ಆಗಹೋದ್ರು. ಸದ್ಯ ರಾಯ್ಗಢದ ಮಹದ್ ನ್ಯಾಯಾಲಯ ಜಾಮೀನೇನೋ ಕೊಟ್ಟಿದೆ, ಆದರೆ ಈ ರೀತಿ ಸೆಂಟ್ರಲ್ ಮಿನಿಸ್ಟರನ್ನೇ ಅರೆಸ್ಟ್ ಮಾಡಬಹುದಾ? ಏನು ಪವರ್ ಗುರು ಉದ್ಧವ್ ಠಾಕ್ರೆದು ಅಂತೆಲ್ಲ ಮಾತಾಡ್ತಿದ್ದಾರೆ ಕೆಲವರು. ಇದೇ ಟೈಮಲ್ಲಿ ನಾನೇನು ಕಾಮನ್ ಮ್ಯಾನ್ ಅಲ್ಲ, ಹೇಗೆ ಅರೆಸ್ಟ್ ಮಾಡಿದ್ರು ಅನ್ನೋದು ಮಿನಿಸ್ಟರ್ ರಾಣೆ ಗುಡುಗು. ಹಾಗಾದರೆ ಕೇಂದ್ರ ಸಚಿವರನ್ನು ಬಂಧಿಸಬಹುದಾ? ಈ ಬಗ್ಗೆ ಕಾನೂನು ಏನು ಹೇಳುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀವಿ ಈ ವಿಡಿಯೋ ಮೂಲಕ. ನೋಡೋಕ್ಕೂ ಮುನ್ನ ನನ್ನ ಚಾನಲ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ವಿಡಿಯೋಸ್ ನಿಮ್ಮನ್ನು ತಲುಪುತ್ತೆ. ನಾರಾಯಣ್ ರಾಣೆ ಇತ್ತೀಚೆಗಷ್ಟೇ ಮೋದಿ ಸಂಪುಟ ಸೇರಿದ ನೂತನ ಕೇಂದ್ರ ಸಚಿವ. ಇವರನ್ನ ಸಂಪುಟಕ್ಕೆ ಹಾಕಿಕೊಂಡು ಮಹಾರಾಷ್ಟ್ರದಲ್ಲಿ ಒಂದಷ್ಟು ಹೊಸ ಲೆಕ್ಕಾಚಾರಗಳನ್ನು ಹಾಕಿದೆ ಬಿಜೆಪಿ. ಹಿರಿಯ ನಾಯಕ ರಾಣೆ ಸಹ ಇದೇ ಉತ್ಸಾಹದಲ್ಲಿದ್ದಾರೆ. ಆದರೆ ಯಾವಾಗ ಸಿಎಂ ಕಪಾಳಕ್ಕೆ ಹೊಡಿತಿದ್ದೆ ಅಂದ್ರೋ ಇವರ ಗ್ರಹಚಾರ ಕೆಡ್ತು ನೋಡಿ. ಬೇರೆ ಬೇರೆ ಎಫ್ಐಆರ್ಗಳು ದಾಖಲಾದವು. ಜನಾಶೀರ್ವಾದ ಯಾತ್ರೆಗೆ ಅಂತ ಮಹಾರಾಷ್ಟ್ರಕ್ಕೆ ಬಂದಿದ್ದ ನಾರಾಯಣ್ ರಾಣೆ ವಿರುದ್ಧ ಶಿವಸೇನೆ ಉಗ್ರ ಪ್ರತಿಭಟನೆ ಮಾಡಿತು. ಮತ್ತೊಂದು ಕಡೆ ಪೊಲೀಸರು ಕೇಂದ್ರ ಸಚಿವರನ್ನು ಅರೆಸ್ಟ್ ಮಾಡಿಬಿಟ್ರು. ಕೊನೆಗೆ ವಯಸ್ಸು ಮತ್ತು ಆರೋಗ್ಯದ ನೆಪವೊಡ್ಡಿ ಬೇಲ್ ಪಡಿಬೇಕಾಯಿತು 69 ವರ್ಷದ ಈ ಹಿರಿಯ ನಾಯಕ. ಹಾಗಾದರೆ ಕೇಂದ್ರ ಸಚಿವರನ್ನು ಅರೆಸ್ಟ್ ಮಾಡಬಹುದಾ? ಇದಕ್ಕೆ ಕಾನೂನಲ್ಲಿ ಏನೇನೆಲ್ಲ ಅವಕಾಶಗಳಿವೆ ಅನ್ನೋ ಪ್ರಶ್ನೆ ನಿಮಗೇನಾದರೂ ಇದ್ದರೆ ಇದಕ್ಕೆ ಉತ್ತರ ಯಾವ ಸ್ವರೂಪದ ದೂರು ದಾಖಲಾಗುತ್ತೆ ಅನ್ನೋದ್ರ ಮೇಲೆ ಅವಲಂಬಿತವಾಗಿರುತ್ತೆ. ಪಾರ್ಲಿಮೆಂಟ್ ಸೆಷನ್ ನಡೀತಿರದೇ ಇರೋ ಟೈಮ್ನಲ್ಲಿ ಅದು ಕೂಡ ಕ್ರಿಮಿನಲ್ ಕೇಸ್ನಡಿ ಎಫ್ಐಆರ್ ದಾಖಲಾದರೆ ಮಾತ್ರ ಕೇಂದ್ರ ಸಚಿವರನ್ನು ಬಂಧನ ಮಾಡಬಹುದು. ಸದನದ ನಡಾವಳಿ ಸೆಕ್ಷನ್ 22ರ ಪ್ರಕಾರ ಈ ಬಗ್ಗೆ ಪೊಲೀಸರು ಅಥವಾ ನ್ಯಾಯಾಧೀಶರು ರಾಜ್ಯಸಭಾ ಅಧ್ಯಕ್ಷರಿಗೆ ಬಂಧನದ ಮಾಹಿತಿ ಕೊಡಬೇಕಾಗತ್ತೆ. ನಾರಾಯಣ್ ರಾಣೆ ಸಹ ರಾಜ್ಯಸಭಾ ಸದಸ್ಯರೇ. ಮುಂದೆ ಸಭಾ ಅಧ್ಯಕ್ಷರು ಸದನಕ್ಕೆ ಈ ಬಗ್ಗೆ ಮಾಹಿತಿ ಕೊಡ್ತಾರೆ. ಒಂದು ವೇಳೆ ಸದನ ನಡೀತಾ ಇದ್ದ ಪಕ್ಷದಲ್ಲಿ ಅಕಸ್ಮಾತ್ ಸದನ ನಡೀತಾ ಇರಲಿಲ್ಲ ಅಂದರೆ ಸದಸ್ಯರಿಗೆ ಮಾಹಿತಿ ಸಂದೇಶ ಕೊಡಬಹುದು. ಇನ್ ಕೇಸ್ ಕ್ರಿಮಿನಲ್ ಕೇಸ್ ದಾಖಲಾಗದೇ ಇದ್ದರೆ, ಮಾಮೂಲಿ ಸಿವಿಲ್ ಕೇಸ್ ಆದರೆ ಸದನದ ವೇಳೆ ಅಥವಾ ಸದನ ಶುರುವಾಗೋ ಮುಂಚಿನ 40 ಅಥವಾ ಸದನ ಮುಗಿದ ನಂತರದ 40 ದಿನಗಳವರೆಗೆ ಅರೆಸ್ಟ್ ಮಾಡೋ ಹಾಗಿಲ್ಲ. ಕಾನೂನಿನಲ್ಲಿ ಇದಕ್ಕೆ ಅವಕಾಶ ಇದೆ. ಆದರೆ ರಾಣೆ ವಿರುದ್ಧ ದಾಖಲಾಗಿದ್ದು ಕ್ರಿಮಿನಲ್ ಕೇಸ್, ಇಲ್ಲೇ ಉದ್ಧವ್ ಆಡಳಿತ ಜಾಣತನ ಮಾಡಿರೋದು. ನಮ್ಮ ಸಂವಿಧಾನ ಹೇಳೋ ಪ್ರಕಾರ ರಾಷ್ಟ್ರಪತಿಗಳನ್ನು ಮಾತ್ರ ಅವರ ಅಧಿಕಾರಾವಧಿ ಮುಗಿಯೋ ತನಕ ಅರೆಸ್ಟ್ ಮಾಡುವಂತಿಲ್ಲ. ಉಳಿದಂತೆ ಪ್ರಧಾನಿ ಸೇರಿ ಉಳಿದ ಎಲ್ಲರೂ ಕಾನೂನಿನ ಮುಂದೆ ಸಾಮಾನ್ಯರೇ. ಇದನ್ನೇ ಉದ್ಧವ್ ಠಾಕ್ರೆ ನಾರಾಯಣ್ ರಾಣೆಗೆ ನೆನಪು ಮಾಡಿಕೊಟ್ಟಿರೋದು. ಈ ರಾಣೆ ಉದ್ಧವ್ ಫೈಟ್ ಇವತ್ತು ನಿನ್ನೆದೇನೂ ಅಲ್ಲ. ಸುಮಾರು 21 ವರ್ಷಗಳಿಂದ ಈ ಫೈಟ್ ನಡೀತಾನೇ ಇದೆ. ಸದ್ಯ ಕೇಂದ್ರ ಸಚಿವರಾಗಿರುವ ರಾಣೆ ಎರಡೆರಡು ಪಾರ್ಟಿ ಚೇಂಜ್ ಮಾಡಿ ಈಗ 3ನೇ ಇನ್ನಿಂಗ್ಸ್ ಬಿಜೆಪಿಲಿ ಸೆಟ್ಲ್ ಆಗಿರೋರು. ಸುಮಾರು 1960ರಲ್ಲಿ ರಾಣೆ ಅಂದರೆ ಏನೇನೂ ಅಲ್ಲ, ಮುಂಬೈನ ಚೇಂಬೂರು ಭಾಗದಲ್ಲಿ ಒಂದು ಸ್ಟ್ರೀಟ್ ಹ್ಯಾಂಗ್ ಸದಸ್ಯ ಅಷ್ಟೇ. ಅರ್ಥಾತ್ ವಸೂಲಿ ಗಿರಾಕಿ ರೀತಿ ಇದ್ದವರು. ಮುಂದೆ 1970ರಲ್ಲಿ ರಾಣೆ ಶಾಖಾ ಪ್ರಮುಖರಾಗಿ ಶಿವಸೇನೆ ಸೇರ್ಕೋತಾರೆ. ಅದಾದಮೇಲೆ 80ರಲ್ಲಿ ಕಾರ್ಪೊರೇಟರ್ ಆಗ್ತಾರೆ. 90ರ ವೇಳೆಗೆಲ್ಲ ಶಿವಸೇನೆಯ ಪ್ರಮುಖ ಲೀಡರೇ ಆಗಿಬಿಟ್ಟಿರ್ತಾರೆ. ಇದೇ ಶಕ್ತಿ ಮತ್ತು ಠಾಕ್ರೆ ಆಶೀರ್ವಾದದೊಂದಿಗೆ 99ರಲ್ಲಿ ಶಿವಸೇನಾ ಬಿಜೆಪಿ ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿಯೂ ಆಗ್ತಾರೆ ರಾಣೆ. ಆದರೆ ಯಾವಾಗ ಠಾಕ್ರೆ ಮಗ ಜೂನಿಯರ್ ಠಾಕ್ರೆ ಉದ್ಧವ್ ಪ್ರಭಾವ ನಿಧಾನವಾಗಿ ಹೆಚ್ಚಾಗ್ತಾ ಹೋಯ್ತೋ ನಾರಾಯಣ್ ರಾಣೆಗೆ ಕಿರಿಕಿರಿ ಶುರುವಾಗುತ್ತೆ. ರಾಣೆ ಹೇಳಿದ 15 ಜನರಿಗೆ ಹಾಲಿ MLAಗಳಿಗೆ ಟಿಕೆಟ್ ಕೊಡದಂತೆ ಮಾಡಿಬಿಡ್ತಾರೆ ಉದ್ಧವ್. ಇವರೆಲ್ಲರೂ ಪಕ್ಷೇತರರಾಗಿ ನಿಲ್ತಾರೆ. 15ರಲ್ಲಿ 12 ಮಂದಿ ಗೆದ್ದು ಬಿಡ್ತಾರೆ. ಇದೇ ಆತ್ಮವಿಶ್ವಾಸದಲ್ಲಿ ರಾಣೆ ಉದ್ಧವ್ ಜೊತೆ ಕದನ ಕೇಳಿತಾರೆ. ಅದರಲ್ಲೂ 2003ರಲ್ಲಿ ಯಾವಾಗ ಉದ್ಧವ್ ಶಿವಸೇನೆಯ ಕಾರ್ಯಕಾರಿ ಅಧ್ಯಕ್ಷರಾಗ್ತಾರೋ ಆಗ ಆಂತರಿಕ ಕದನ ಜೋರಾಗುತ್ತೆ. ಈ ಬಗ್ಗೆ ಸೀನಿಯರ್ ಠಾಕ್ರೆ ಜೊತೆ ಒಂದಷ್ಟು ಮಾತು ಆಡ್ತಾರೆ. ಆದರೆ ಮಗನ ಭವಿಷ್ಯದ ಲೆಕ್ಕಾಚಾರದಲ್ಲಿದ್ದ ಬಾಳಾ ಠಾಕ್ರೆ ಇದಕ್ಕೆಲ್ಲ ಕೇರ್ ಮಾಡೋದೇ ಇಲ್ಲ. ಫೈನಲ್ ಉದ್ಧವ್ಗೆ ಒಂದು ಲೆಟರ್ ಬರೆದು ಬಾಳಾ ಸಾಹೇಬ್ ರೀತಿ ನಿನ್ನಿಂದ ಶಿವಸೈನಿಕರಿಗೆ ಪ್ರೀತಿ ನಂಬಿಕೆ ಭವಿಷ್ಯ ಸಿಗೋದಿಲ್ಲ, ಹಾಗಾಗಿ ಹೊರ ಹೋಗ್ತಾ ಇದ್ದೀನಿ ಅಂತ ಹೇಳಿ 2005ರಲ್ಲಿ ಶಿವಸೇನೆ ತೊರೆದು ಕಾಂಗ್ರೆಸ್ ಸೇರಿದರು. ಆದರೆ ಕಾಂಗ್ರೆಸ್ನಲ್ಲಿ ಭವಿಷ್ಯ ಕಾಣಿಸ್ಲಿಲ್ಲ. ಅಲ್ಲೂ ಕೂಡ ಇರದೆ ಹೊರಗೆ ಬಂದು 2017ರಲ್ಲಿ ಮಹಾರಾಷ್ಟ್ರ ಸ್ವಾಭಿಮಾನ ಪಾರ್ಟಿಯನ್ನು ಹೊಸ ಪಕ್ಷವನ್ನೇ ಸ್ಥಾಪನೆ ಮಾಡ್ತಾರೆ. ಆದರೆ ಈ ಪಾರ್ಟಿ ಬಿಜೆಪಿಯಲ್ಲಿ ಲೀನವಾಗಿ ಹೋಯಿತು.
ಅದರ ಫಲವೇ ಸದ್ಯದ ಮಂತ್ರಿಗಿರಿ. ಸಹಜವಾಗಿಯೇ ಹಳೆ ರಾಜಕೀಯ ದ್ವೇಷ ಕಂಟಿನ್ಯೂ ಆಗಿತ್ತು. ರಾಣೆ ಪಕ್ಷ ಬಿಟ್ಟಾಗ ಶಿವಸೈನಿಕರು ರಾಣಿಯನ್ನ ಕೋಮ್ಡಿ ಚೋರ್ ಅಂದಿದ್ರು, ಅರ್ಥ ಕೋಳಿ ಕಳ್ಳ ಅಂತ. ರಾಣೆ 70ರ ದಶಕದಲ್ಲಿ ಚೇಂಬೂರ್ನಲ್ಲಿ ಮಟನ್ ಶಾಪ್ ಇಟ್ಟಿದ್ರಿಂದ ಈ ರೀತಿ ಕರೆದ್ರು. ಅಲ್ಲದೆ ವಿಷಸರ್ಪ ಅನ್ನೋ ರೀತಿ ನಾಗೋಬಚ್ಚ ಪಿಲ್ಲು ಅಂದಿದ್ರು, ಅರ್ಥ ಸರ್ಪದ ಸಂತತಿ ಅಂತ. ಹಾಲಿಟ್ಟವರನ್ನೇ ಕಚ್ಚುತ್ತೆ ಅನ್ನೋ ರೀತಿ. ಇದಕ್ಕೆ ಪ್ರತಿಯಾಗಿ ರಾಣೆ ಫ್ಯಾಮಿಲಿ ಸಹ ಟಾಕ್ ವಾರ್ ಕಂಟಿನ್ಯೂ ಮಾಡಿತ್ತು. ಉದ್ಧವರನ್ನ ಘರ್ ಕೋಮ್ಡಾ ಅಂತ ಕರೆದಿದ್ದ MLA ಕೂಡ ಆಗಿರುವ ರಾಣೆ ಮಗ, ಅಂದ್ರೆ ಫೀಲ್ಡ್ ಅಲ್ಲಿ ಕೆಲಸ ಮಾಡೋ CM ಅಲ್ಲ, ಮನೆಯಲ್ಲೇ ಕೆಲಸ ಮಾಡೋ ವರ್ಕ್ ಫ್ರಮ್ ಹೋಮ್ ಆಸಾಮಿ ಅನ್ನೋ ರೀತಿ. ಅಲ್ಲದೆ ಉದ್ಧವ್ ಮಗ ಆದಿತ್ಯ ಠಾಕ್ರೆಯನ್ನ ಬೇಬಿ ಪೆಂಗ್ವಿನ್ ಅಂತ ಕರೆದಿತ್ತು ರಾಣೆಯ ಫ್ಯಾಮಿಲಿ. ಈಗ ಸ್ವತಃ ರಾಣೆ ಸ್ವಾತಂತ್ರ್ಯ ದಿನದ ನೆಪದಲ್ಲಿ ಕಪಾಳಕ್ಕೆ ಹೊಡಿತಾ ಇದ್ದೆ ಎಂದಿದ್ದು ಉದ್ಧವ್ ಪಿತ್ತ ನೆತ್ತಿಗೆ ಏರಿಸಿದೆ. ಶಿವಸೈನಿಕರು ದೂರು ದಾಖಲಿಸಿದ್ರು, ಪೊಲೀಸರು ಅರೆಸ್ಟ್ ಮಾಡೇ ಬಿಟ್ರು. ವೀಕ್ಷಕರೇ, ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಮಿಸ್ ಮಾಡದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ವಿಡಿಯೋಸ್ ನಿಮ್ಮನ್ನು ತಲುಪತ್ತೆ. ಥ್ಯಾಂಕ್ ಯು.